पोरो भारत माता की ಎಲ್ಲ ಒಳಗಡೆ ಬರ್ತಾ ಇದ್ದಾರೆ ಸ್ವಲ್ಪ ಜಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ತಾಳ್ಮೆಯಿಂದ ಇರಲಿ ಎಲ್ಲರೂ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ನಾನಾಯಕರಿಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಹೊರಗಡೆ ಕೇಳಿಸಬೇಕು ಡೆಲ್ಲಿಗೆ ಹೋಗಬೇಕು ನಾನಾಯಕರಿಗೆ ನಾನಾಯಕರಿಗೆ ಕಾಂಗ್ರೆಸ್ ಪಾರ್ಟಿಗೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಬಂಧುಗಳೇ ಇಡೀ ದೇಶದಲ್ಲಿ ಇದೊಂದು ಐತಿಹಾಸಿಕವಾದಂತ ಘಟನೆ ನೀವು ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ಈ ಒಂದು ಪವಿತ್ರವಾದಂತ ಸಮಾರಂಭಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಈ ದೇಶದ ಮಹಿಳೆಗೆ ಕರ್ನಾಟಕದ ಮಹಿಳೆಗೆ ಒಂದು ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ಆಗಮಿಸಿದ್ದಾರೆ ಮಾನ್ಯ ಶ್ರೀ ಪ್ರಿಯಾಂಕಾ ಗಾಂಧೀಜಿ we know that you are not only the great granddaughter of Shri Jawaharlal Nehru ji who built the modern India. We know that you are not only the granddaughter of Indira Gandhi, the Iron Lady of India. She is the daughter of Sonia Gandhi, the woman who sacrificed the Prime Minister post twice for the growth of this country. Such a great leader we have been. You have come here. She is here. Let us all welcome with the strength. She has taken up a bold step to support Rahul ji, who will lead the country for the growth of this country. I welcome on behalf of all the people, all the congressmen of Karnataka for this great event. ಮತ್ತು ಸ್ಟೇಜ್ ಮೇಲಿರುವಂತಹ ನಮ್ಮ ಎಲ್ಲ ಮಹಿಳಾ ನಾಯಕರುಗಳಿಗೆ ನನ್ನ ನಮಸ್ಕಾರಗಳು. ನಮ್ಮ AICC ಸೆಕ್ರೆಟರಿ ಆದಂತಹ ಸುರ್ಜೇವಾಲಾಜಿ ಅವರಿಗೆ, ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಮತ್ತೆ ಎಲ್ಲ ಗೆಳೆಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನೇನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ, ಭಾಷಣದಲ್ಲೂ ಅವಶ್ಯಕತೆ ಇಲ್ಲ. ಎಲ್ಲ ವಿಚಾರಗಳನ್ನ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಮಾತಾಡ್ತಾರೆ. ಇಂದಿರಾ ಗಾಂಧಿಯವರು ಒಂದು ಮಾತು ಹೇಳಿದ್ದಾರೆ, ಶ್ರೀಮತಿ ಸೋನಿಯಾ ಗಾಂಧಿಯವರು ಒಂದು ಪುಸ್ತಕದಲ್ಲಿ ಇಂದಿರಾ ಗಾಂಧಿಯವರ ಮಾತನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಏನಂದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷ ನಿಜಕ್ಕೂ ಒಂದು ವಿಶಿಷ್ಟವಾದಂತಹ ಸಂಸ್ಥೆ. ಆ ಹಿನ್ನೆಲೆಯಲ್ಲಿ ಕಾರಣದಿಂದ ಕಾಂಗ್ರೆಸ್ ಆರಂಭದಿಂದಲೂ ನಮ್ಮನ್ನ ನಮ್ಮ ಜನರ ಮೂಲಭೂತ ಸಮಸ್ಯೆಗಳೇ ಗುರುತಿಸಿಕೊಂಡು ಎಂದು ಹೇಳಬಾರದು. ನಾವು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವ, ಜಾತ್ಯತೀತೆ ಮತ್ತು ಸಾಮಾಜಿಕ ನ್ಯಾಯಗಳ ಪರವಾಗಿ ನಿಂತಿದ್ದೇವೆ. ಇವು ಈಗಲೂ ನಮ್ಮ ಪಾಲಿನ ಮಾರ್ಗದರ್ಶಿ ಅಂತ ಹೇಳಿ ನಮ್ಮ ಇಂದಿರಾ ಗಾಂಧಿಯವರು ಹೇಳಿದಂತ ಮಾತು. ಪಕ್ಷ ಕೂಡ ನಾವು ಕೆಳಮಟ್ಟದಿಂದ ನಮ್ಮ ಕಾರ್ಯಕರ್ತರಿಗೆ ಮಾಡಬೇಕಾದಂಥ ಕೆಲಸ ಬಗ್ಗೆ ಕಾಳಜಿ ವಹಿಸಿದಾಗ ಮಾತ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹಳ ಶಕ್ತಿಶಾಲಿಯಾಗಿ ಬೆಳೀತದೆ ಅನ್ನೋದು ಕೂಡ ಇಂದಿರಾ ಗಾಂಧಿಯವರ ನುಡಿಮುತ್ತುಗಳು. ಮತ್ತು ಮಹಿಳೆಯರವಾಗಿ ಒಂದು ಮಾತನ್ನ ಹೇಳಿದ್ದಾರೆ, ಪುರುಷರು ತಮ್ಮ ನೈಜ ಸಾಮರ್ಥ್ಯವನ್ನ ಅರಿವಾಗಿಸುವ ಮೊದಲು ಅವರ ಮಹಿಳೆಯರಿಗೆ ತಮ್ಮ ಸಂಪೂರ್ಣವಾದಂತಹ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳಲು ಅನುವು ಮಾಡಿಕೊಳ್ಳಬೇಕು ಅನ್ನೋ ಮಾತನ್ನ. ಇದೊಂದು ಹೊಸ ದೇಶದಲ್ಲಿರುವಂತಹ ಹೆಣ್ಣಿಗೆ ಶಕ್ತಿಯನ್ನು ತುಂಬಿದ್ರೆ, ಯುವಕರಿಗೆ ಶಕ್ತಿಯನ್ನು ತುಂಬಿದ್ರೆ ಈ ದೇಶದಲ್ಲಿ ಬದಲಾವಣೆ ಆಗ್ತದೆ. ಅದು ಈ ಜನ್ಮದಿಂದ, ಈ ಭೂಮಿಯಿಂದ ಪ್ರಾರಂಭ ಆಗ್ತದೆ. ಇದೇ ಭೂಮಿಯಿಂದ ರಾಜೀವ್ ಗಾಂಧಿಯವರು ರಾಜ್ಯದ ನಾಯಕತ್ವವನ್ನ, ಈ ದೇಶದ ನಾಯಕತ್ವವನ್ನ ಗುಂಡೂರಾವ್ರವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸಮ್ಮೇಳನದ ಜವಾಬ್ದಾರಿಯನ್ನು ವಹಿಸಿಕೊಂಡು, ನಮ್ಮ ಜಾರ್ಜ್ ಅವರು ಅಧ್ಯಕ್ಷರಾಗಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಇಲ್ಲೊಂದು ಬಾವುಟವನ್ನು ಬೀಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಂತ ಇಂಥ ಪುಣ್ಯ ಭೂಮಿ. ಅಂತ ಪುಣ್ಯ ಭೂಮಿಯಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯಕ್ಕೆ ರಾಜಕೀಯವಾಗಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಬಂದು ನಿಮಗೆ ಶಕ್ತಿ ತುಂಬಲು ಬಂದಿದ್ದಾರೆ. ಅವ್ರಿಗೆ ಒಂದು ಕೋಟಿ ಧನ್ಯವಾದ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.